ಇತರ ಹಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಯಾವತ್ತೂ ನಾವು ಮಾಡಿಲ್ಲ. ಸ್ಟ್ರೈಕ್ ಸುಮ್ಮ ಸುಮ್ಮನೆ ಏನೂ ಇಲ್ಲದೆ ಇದ್ದಾಗ ಸ್ಟ್ರೈಕ್ ಮಾಡ್ತೀರಿ, ಯಾವುದಕ್ಕೆ ಸ್ಟ್ರೈಕ್ ಮಾಡ್ತೀರಿ ನೀವು? ಜನಗಳು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಭೀಕರವಾದಂಥ ಬರ ಪರಿಸ್ಥಿತಿ ಇದೆ. ಈ ಸರಿ ಮಳೆನೇ ಹುಯ್ಯಲಿಲ್ಲ. 4 ಡ್ಯಾಮ್ಗಳಲ್ಲಿ ನೀರಿನ ಲಭ್ಯತೆ ಇರುವಂಥದ್ದು 14 TMC. KRS ಅಲ್ಲಿ 8 TMC ಇದೆ, ಕಬಿನಿನಲ್ಲಿ 2 TMC ಇದೆ, ಆರಂಗಿನಲ್ಲಿ 1 TMC ಇದೆ, ಹೇಮಾವತಿನಲ್ಲಿ 3.5 TMC ಇದೆ. ಮಳೆ ಶುರುವಾಗುವಂಥದಕ್ಕೆ ಇನ್ನು 4 ತಿಂಗಳು ಬೇಕು. ಜೂನ್ ಎಂಡಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಅಧಿಕೃತವಾಗಿ. ಅಲ್ಲಿಯವರೆಗೆ ಕುಡಿಯುವಂಥದಕ್ಕೆ ನೀರು ಬೇಕಾಗಿರುವಂಥದ್ದು ಮೈಸೂರು, ರಾಮನಗರ ಜಿಲ್ಲೆಗಳು ಹೇಳ್ತಾ ಇದ್ದೀನಿ ನಾನು. ಬೆಂಗಳೂರು ರೂರಲ್ಲು, ಬೆಂಗಳೂರು ಸಿಟಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, 8 ಜಿಲ್ಲೆಗಳಿಗೆ ಕನಿಷ್ಠ ವಾರಕ್ಕೆ 2 ಸಲ ನೀರು ಕೊಟ್ಟರು ಕುಡಿಯೋ ನೀರಿಗೆ ಕನಿಷ್ಠ 8-9 TMC ನೀರು ಬೇಕು. ಅಲ್ಲಿ ಲಭ್ಯ ಇರುವಂಥ 14 TMC. 14 TMC ನೀರನ್ನು ನೀವು ಹೊರಗಡೆ ಬಿಟ್ಟರೆ, ಅಂದರೆ ಇಲ್ಲಿ 100 ಲೀಟ್ರ್ ನೀರನ್ನು ಬಿಟ್ಟರೆ ಓಪನ್ ಮಾಡಿ KRS ಅಲ್ಲಿ, ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ 25 ಲೀಟ್ರ್ ಆಗುತ್ತೆ ಅಷ್ಟೇ. ಆವಿ ಮೂಲಕ ಸಾಕಷ್ಟು ಆಪರೇಟ್ ಆಗ್ಬಿಡುತ್ತೆ. ಸೊ 14 TMC ನೀರನ್ನು ನೀವು ಬಿಟ್ಟರೆ 8-9 TMC ತಲುಪ್ಬೋದು. ಇದು ಅದಕ್ಕಿಂತ ಕಮ್ಮಿ ತಲುಪ್ಬೋದು. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ, ಬೆಂಗಳೂರು ಅಂಥ ಪ್ರದೇಶದಲ್ಲಿ ಈಗಾಗಲೇ ರಾಜಕೀಯವಾಗಿ ಅದನ್ನು ಲಾಭ ಪಡೆಯುವಂಥದ್ದಕ್ಕೆ BJP ಮುಖಂಡರುಗಳು, BJPಯವರು ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ಟ್ಯಾಂಕರ್ಗೆ 6,500 ರೂಪಾಯಿ ತಗೋತಾ ಇದ್ದಾರೆ, 2,500 ರೂಪಾಯಿ ತಗೋತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಟ್ಯಾಂಕರ್ಗೆ ದುಡ್ಡು ಕೊಟ್ಟಿರುವಂಥದ್ದನ್ನೇ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಒಂದು ಟ್ಯಾಂಕರು ಎಲ್ಲ ಮನೆಗೂ ಒಂದು ಟ್ಯಾಂಕರ್ನ ಹಂಚ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ಕೂಡ ಮಾಧ್ಯಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಎಫೆಕ್ಟಿವ್ ಆಗಿ ಬೆಂಗಳೂರು ಸಿಟಿ ಉಸ್ತುವಾರಿ DK ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಅವರು ವಹಿಸಿರುವಂಥದ್ದು ಭಾಳ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾರಿಗೂ ಯಾವ ಆತಂಕವೂ ಬೇಡ. ಜೂನ್ವರೆಗೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳುವಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಯಾವುದಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. 100ಕ್ಕೆ 100ರಷ್ಟು ಯಾರೂ ಆತಂಕ ಪಡಬೇಡಿ. ಆದರೆ ಜನಸಾಮಾನ್ಯರಲ್ಲಿ ರಾಜ್ಯ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒಂದು ಮನವಿಯನ್ನು ಮಾಡ್ತೀನಿ, ಮನವಿಯಲ್ಲಿ ಒತ್ತಾಯನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ದಯಮಾಡಿ ನೀರನ್ನು ಅನ್ನೆಸೆಸರಿಯಾಗಿ ಪೋಲ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. JDS BJP ಸೀಟ್ ಶೇರಿಂಗ್, 3 ಕ್ಷೇತ್ರ 5 ಕ್ಷೇತ್ರ ಅನ್ನುವಂಥದ್ದು ನಾನು ಮಾಧ್ಯಮಗಳಲ್ಲಿ ಗಮನಿಸ್ತೆ. ಹಿಂದೆ ಮಾಧ್ಯಮದವರೇ ಒಂದು 2 ವರ್ಷದ ಹಿಂದೆ ಒಂದು ದೊಡ್ಡ ನ್ಯೂಸ್ ಮಾಡಿದರು. ಬೆಂಗಳೂರಲ್ಲಿ ಯಾವುದೋ ಒಂದು 2-3 ಕ್ಲಬ್ಗಳು ಮಾಡ್ಕೊಂಡವ್ರೆ ಜನರು, ಅಲ್ಲಿ ಗಂಡ ಹೆಂಡತಿ ಹೋಗೋದಂತೆ, 1 ಅವರ್ ಮೀಟಿಂಗ್ ಆದಮೇಲೆ. ಅದು ನೀವು ಕೊಟ್ಟಂಥ ಪದನ ನಾನು ಮತ್ತೆ ಬಳಕೆ ಮಾಡ್ತಾ ಇದ್ದೀನಿ, ವೈಫ್ ಸ್ವ್ಯಾಪಿಂಗ್ ಸ್ವ್ಯಾಪಿಂಗ್ SWAPPING ಸ್ವ್ಯಾಪಿಂಗ್ ಅಂದರೆ 1 ಅವರ್ ಆದಮೇಲೆ ಇವನ ಹೆಂಡತಿ ಅವನು ಕರ್ಕೊಂಡು ಹೋಗೋದು, ಅವನ ಹೆಂಡತಿ ಇವನಿಗೆ ಕರ್ಕೊಂಡು ಹೋಗೋದು. ಈ ಥರ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿಂತ ಮಾಧ್ಯಮದವರು ಬ್ಲಾಸ್ಟ್ ಮಾಡಿದರು BJP ಅಧಿಕಾರದಲ್ಲಿದ್ದಾಗ. ಆ ರೀತಿ ಆ ಪದವನ್ನು ನಾನು JDS BJP ಮೈತ್ರಿನಲ್ಲಿ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ದೆ ನಾನು. ಸ್ವ್ಯಾಪಿಂಗ್ ಅಂತೆ, ಸ್ವ್ಯಾಪಿಂಗ್. ಏನು ಸ್ವ್ಯಾಪಿಂಗ್ ಅಂದರೆ ಅಂತಂದರೆ, ಉದಾಹರಣೆಗೆ ಅವರು ಕೊಟ್ಟಿರುವಂಥದ್ದು ಮಾಧ್ಯಮದಲ್ಲಿ ಬರೆದಿರುವಂಥದ್ದು ಹೇಳ್ತಾ ಇದ್ದೀನಿ. ಮಂಡ್ಯ, ಹಾಸನ ಮತ್ತು ಅಲ್ಲ ಕೋಲಾರ JDS ಕೊಟ್ಬಿಟ್ಟವ್ರಂತೆ. ಅಲ್ಲ, ಮಂಡ್ಯ, ಹಾಸನ ಮತ್ತು ಬೆಂಗಳೂರು ರೂರಲ್ JDS ಕೊಟ್ಟಾಯಿತು. ಕೋಲಾರ ಮತ್ತು ತುಮಕೂರಲ್ಲಿ ಸ್ವ್ಯಾಪಿಂಗ್ ಅಂತೆ. ಸ್ವ್ಯಾಪಿಂಗ್ ಅಂದರೆ ಏನು ಅಂತ ನಾನು ಅಲ್ಲಿ ನೋಡಿದ್ರೆ, ಕೋಲಾರಲ್ಲಿ
ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ. ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಸಿಂಬಲಲ್ಲಿ ನಿಂತ್ಕೊಳ್ಳೋದು. ತುಮಕೂರಲ್ಲಿ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ. ಇದು ಹೆಂಗೆ ಕತೆ ಇದು? ಒಂದು ಇದನ್ನ ಸ್ವ್ಯಾಪಿಂಗ್. ಮೈಸೂರಲ್ಲೂ ಅದೇ ಅಂತ ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಅಷ್ಟು ಬರ್ಕತ್ತವ್ರೆ, ಸ್ವ್ಯಾಪಿಂಗ್ ಮಾಡ್ಕತ್ತವ್ರೆ. ಈ ಲೆವೆಲ್ಗೆ ಬಂದು ಜೆ ಡಿ ಎಸ್ನ ನಿರ್ನಾಮ ಮಾಡ್ತಾವ್ರೆ ಬಿ ಜೆ ಪಿಯವರು. ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಸಿಕ್ಕಾಬಟ್ಟೆ ಅಸಮಾಧಾನ ಇದೆ, ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಸಿಕ್ಕಾಬಟ್ಟೆ ಅಸಮಾಧಾನ ಇದೆ. ಜೆ ಡಿ ಎಸ್ನ ಸಂಪೂರ್ಣವಾಗಿ ಮುಳುಗಿಸುವಂಥ ಕೆಲಸವನ್ನು ಆ ಮುಖಂಡರುಗಳೇ ಮಾಡ್ತಾಯಿದ್ದಾರೆ ಅಂತ ಕಾರ್ಯಕರ್ತರಲ್ಲಿ ಭಾಳ ಬೇಜಾರಿದೆ, ಬಹಳ ಅಸಮಾಧಾನ ಇದೆ. ಅದರಿಂದ ಇದನ್ನು ದಯಮಾಡಿ ಸ್ಪಷ್ಟಪಡಿಸಿ. ಇದೆಂಥ ಹೊಸ ಸಿಸ್ಟಮ್ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಹೆಂಗೆ ಇದು? ಅವ್ರಿಗೆ ಕೊಟ್ಬಿಡಿ, ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ಗೆ ಕೊಡಿ ಟಿಕೆಟ್ನ, ಇಲ್ಲ ಬಿ ಜೆ ಪಿಗೆ ಕೊಡಿ. ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ, ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ. ಏನಿದು? ಜನಗಳು ಕನ್ಫ್ಯೂಷನ್ ಮಾಡಿ ಗಬ್ಬರಿಸ್ತಾ ಇದ್ದೀರಿ. ನೂರಕ್ಕೂ ನೂರಷ್ಟು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ನೀವು ಏನು ತಿಪ್ಪರ್ಲಾಗಿ ಹಾಕೋದು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಬಿ ಜೆ ಪಿ ಜೆ ಡಿ ಎಸ್ಸು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ. ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅನ್ನುವಂಥ ದಯಮಾಡಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ಕನಿಷ್ಠ ನಮ್ಮ ಟಾರ್ಗೆಟ್ಟು 20-22, 23. ನಾವು ನಿಮ್ಮ ಥರ ಸುಳ್ಳು ಹೇಳೋಲ್ಲ, 28-28, 28-32 ಅಂತ ಹೇಳೋಲ್ಲ ನಾವು. ನಮಗೆ ಇರುವಂಥ ಮಾಹಿತಿ, ನಾವು ಮಾಡ್ತಾ ಇರುವಂಥ ಕೆಲಸ, ನಾವು ಮಾಡ್ತಾ ಇರುವಂಥ ಒಂದು ಸಂಘಟನೆ, ನಮ್ಮ ಸರ್ವೆ ಪ್ರಕಾರ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೋರ್ ದೆನ್ 20. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ 100-100 200,000 ಮತದಾರ ಅಂತರದಲ್ಲಿ ನಾವು ಗೆಲ್ತೀವಿ. ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಮೋರ್ ದೆನ್ 2. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.